ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ. ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಕಳೆದ ಅವಧಿಯಲ್ಲಿ ತಿಳಿದುಕೊಂಡಿರತಕ್ಕಂಥ ವಿಚಾರಗಳನ್ನು ಇನ್ನೊಂದು ಸಾರಿ ಮಕ್ಕಳೇ ನಾವು ಪುನರ್ಮನನ ಮಾಡಿಕೊಳ್ಳೋಣ. ಸಣ್ಣ ಕತೆ ಆದರ್ಶ ವಿದ್ಯಾರ್ಥಿಯ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಿ. ಹಾಗೆ ಸಣ್ಣ ಕಥೆಯ ಅರ್ಥ ಮತ್ತು ಅದರ ಲಕ್ಷಣಗಳು, ಪಾಠದ ಆಶಯ, ಭಾವ, ಉದ್ದೇಶ, ಲೇಖಕರಾಗಿರ್ತಕ್ಕಂಥ ಬಾಗಲೋಡಿ ದೇವರಾಯರ ಪರಿಚಯ, ಇನ್ನು ಕೆಲವು ಪಾತ್ರಗಳ ಸಂಕ್ಷಿಪ್ತ ಪರಿಚಯವನ್ನು ಕೂಡ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಇನ್ನು ಮಗ್ಗದ ಸಾಹೇಬನ ವ್ಯಕ್ತಿತ್ವದ ಜೊತೆಗೆ ಆತನ ಪೂರ್ವಜರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಅಲ್ಲಿ ಬಂದಿರತಕ್ಕಂಥ ಕೆಲವು ಪದಗಳ ಅರ್ಥ, ಇನ್ನು ಪಠ್ಯಾಧಾರ ಟಿಪ್ಪಣಿ, ಇನ್ನು ಕೆಲವೊಂದು ಮೌಲ್ಯಮಾಪನ ಚಟುವಟಿಕೆಗಳನ್ನು ತಾವೆಲ್ಲ ಗಮನಿಸಿದ್ದೀರಿ. ಹಾಗಾಗಿ ಇವತ್ತಿನ ಅವಧಿಯಲ್ಲಿ ಮುಂದುವರೆದು ವಿದ್ಯಾರ್ಥಿಗಳೇ, ಮಗ್ಗದ ಸಾಹೇಬ ಅವರ ಪೂರ್ವಜರು ಕೇವಲ ಮಸೀದಿ ಮಾತ್ರವನ್ನು ಕಟ್ಟಿಸಿರಲಿಲ್ಲ, ದೇವಸ್ಥಾನವನ್ನು ಕೂಡ ಕಟ್ಟಿಸಿದ್ದರು. ಅಂದರೆ ಇಲ್ಲಿ ಧರ್ಮ ಸಮನ್ವಯದ ದೃಷ್ಟಿಕೋನವನ್ನು ನಾವು ಗಮನಿಸ್ಕೋಬೇಕು. ಮಗ್ಗದ ಸಾಹೇಬನ ಪೂರ್ವಜರು ಅಂದರೆ ಅಬ್ದುಲ್ ಸಾಹೇಬನ ಪೂರ್ವಜರು ಭಾಳ ಧನವಂತರಾಗಿದ್ದರು, ಶ್ರೀಮಂತರಾಗಿದ್ದರು ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ. ಹಾಗಾಗಿ ಅವರು ಮಸೀದಿಯ ಜೊತೆಗೆ ದೇವಸ್ಥಾನವನ್ನೂ ಕೂಡ ಕಟ್ಟಿಸಿದ್ದರು ಅಂತಕ್ಕಂಥದ್ದು ಬಹಳ ಮುಖ್ಯ ಮಕ್ಕಳೇ. ನಮಗೆ ಇವತ್ತಿಗೂ ಕೂಡ ಆ ಒಂದು ದೇವಸ್ಥಾನದಲ್ಲಿ ಅವರಿಗೆ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥ ಹಕ್ಕು ಆ ಮನೆತನಕ್ಕಿದೆ. ಅಂತಹ ಒಂದು ಗೌರವಾನ್ವಿತ ಕುಟುಂಬ ಅದು ಆಗಿತ್ತು. ಹಾಗೆ ಇನ್ನು ಆ ಸಂಪ್ರದಾಯ ಪದ್ಧತಿಗಳನ್ನು ನೋಡಿದರೆ ಇವತ್ತಿಗೂ ಕೂಡ ಕರ್ನಾಟಕ ರಾಜ್ಯಾದ್ಯಂತ ಸಾಕಷ್ಟು ಇಂತಹ ಸಂಪ್ರದಾಯಗಳು, ಪದ್ಧತಿಗಳು ಇವತ್ತಿಗೂ ಕೂಡ ಮುಂದುವರೆದಿದ್ದಾವೆ. ಇದರಿಂದ ನಮಗೇನು ಗೊತ್ತಾಗತ್ತೆ? ಅವರ ಪೂರ್ವಜರಲ್ಲಿ ಎಂತಹ ಘನತೆ, ಸದಾಚಾರ, ಸದ್ಭಾವನೆಗಳು ಇದ್ದವು ಅಂತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಾಗತ್ತೆ. ಅಂದರೆ ಹಿರಿಯರಿಂದ ಬಂದಿರತಕ್ಕಂಥ ಕೆಲವೊಂದಿಷ್ಟು ಮೌಲ್ಯಗಳಿದಾವಲ್ಲ, ಆ ಮೌಲ್ಯಗಳನ್ನು ಕೂಡ ನಾವಿಲ್ಲಿ ಗಮನಿಸ್ಕೋಬೇಕು ಮಕ್ಕಳೇ. ಸತ್ ಪ್ಲಸ್ ಆಚಾರ, ಸತ್ ಪ್ಲಸ್ ಭಾವನೆ, ನೋಡಿ ಎರಡೂ ಇವು ಜಸ್ತೋಸಂಧಿಗೆ ಉದಾಹರಣೆಗಳಾಗ್ತವೆ. ಆದರೆ ಅವರಲ್ಲಿ ಎಂತಹ ಒಂದು ಮೌಲ್ಯಗಳು ಇದ್ದವು ಅನ್ನೋದನ್ನು ಕೂಡ ನಾವು ಗಮನಿಸ್ಕೋಬೇಕಾಗತ್ತೆ. ಇನ್ನು ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಲೇಖಕರು ಬಾಗಲೋಡಿ ದೇವರಾಯರು. ಅವರು ಹುಟ್ಟೂರಿನ ಪಕ್ಕದಲ್ಲಿ ಒಂದು ಮುಸಲ್ಮಾನರ ವಸತಿ ಇದೆಯಂತೆ, ಅದರೊಳಗಡೆ ಒಂದು ಪವಿತ್ರ ಸ್ಥಳ ಇದೆ. ಅಲ್ಲಿ ಈ ಮುಸಲ್ಮಾನ್ ಧಾರ್ಮಿಕ ಉತ್ಸವ ಆಗ್ತಿತ್ತಲ್ಲಿ, ಮುಸಲ್ಮಾನರ ಒಂದು ಧಾರ್ಮಿಕ ಉತ್ಸವ. ಅದರ ಹೆಸರೇನಪ್ಪ ಅಂದರೆ ಉರ್ಸ್ ಅಥವಾ ಉರುಸ್ ಅಂತೂ ಕೂಡ ಅದನ್ನು ಕರೀತಾರೆ. ಅಲ್ಲಿ ಏನಿತ್ತಂದರೆ ಇವರ ಮನೆತನದ, ಅಂದರೆ ಬಾಗಲೋಡಿ ದೇವರಾಯರ ಮನೆತನದ ಒಬ್ಬ ಪ್ರತಿನಿಧಿ, ನೋಡಿ ಮುಸ್ಲಿಮರ ಹಬ್ಬದಲ್ಲಿ ಹಿಂದೂಗಳ ಪ್ರತಿನಿಧಿ, ಹಿಂದೂಗಳ ಹಬ್ಬದಲ್ಲಿ ಮುಸಲ್ಮಾನರ ಪ್ರತಿನಿಧಿ, ಎಂತಹ ಒಂದು ಧರ್ಮ ಸಮನ್ವಯದ ದೃಷ್ಟಿಕೋನವನ್ನು ನಾವು ನೋಡ್ತೀವಿ. ಹಾಗಾಗಿ ಅವರ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕಂತಕ್ಕಂಥ ಒಂದು ಸಂಪ್ರದಾಯ ಅವತ್ತು ಇತ್ತು ಅನ್ನೋದನ್ನು ಇಲ್ಲೇ ಹೇಳ್ತಾರೆ. ಅಲ್ಲಿದೆ ನೋಡಿ ಉರ್ಸ್ ಅಂತಕ್ಕಂಥದ್ದು, ಆ ಒಂದು ಜಾತ್ರೆ. ಉರ್ಸ್ ಅಂದರೆ ಜಾತ್ರೆ, ನಾವೇನು ಜಾತ್ರೆ ಅಂತ ಹೇಳಿ ಕರಿತೀವಲ್ಲ, ಅದೇ ಅವರು ಆ ಪದವನ್ನು ಬಳಸ್ತಾರೆ ಮಕ್ಕಳೇ. ಹಾಗೆ ಇಲ್ಲಿ ಬಂದಿರತಕ್ಕಂಥ ಕೆಲವು ಪದಗಳನ್ನು ಗಮನಿಸೋಣ ಮಕ್ಕಳೇ. ಸಂಪ್ರದಾಯ ಅಂದರೆ ಪೂರ್ವಿಕರಿಂದ ಪರಂಪರೆಯಾಗಿ ಬಂದಿರತಕ್ಕಂಥ ಆಚಾರ, ರೂಢಿ, ಪದ್ಧತಿಗಳನ್ನು ನಾವು ಸಂಪ್ರದಾಯ ಅಂತೇಳಿ ಕರಿತೀವಿ. ಇನ್ನು ಘನತೆ ಅಂದರೆ ಹಿರಿಮೆ, ಶ್ರೇಷ್ಠತೆ, ದೊಡ್ಡಸ್ತಿಕೆ. ಹೀಗೆ ನೀವು ಈ ಕನ್ನಡ ಶಬ್ದಕೋಶದ ಮೊರೆ ಹೋಗಿ ಎಲ್ಲ ಪದಗಳನ್ನು ನೀವು ಗಮನಿಸ್ಕೋಬೇಕಾಗತ್ತೆ ವಿದ್ಯಾರ್ಥಿಗಳೇ. ಇನ್ನು ಪಠ್ಯಾಧಾರ ಟಿಪ್ಪಣಿ ಈಗಾಗಲೇ ಕಳೆದ ಒಂದು ಅವಧಿಯಲ್ಲೂ ಕೂಡ ನಾನು ನಿಮಗೆ ಇದನ್ನು ಹೇಳಿದ್ದೀನಿ. ಅಂದರೆ ಉರುಸ್ ಅಂದರೆ ಮಹಮ್ಮದಿಯ ಸಾಧುಗಳ ಪುಣ್ಯತಿಥಿ, ಆ ಮುಸಲ್ಮಾನ್ ಬಾಂಧವರು ಅವರು ಆಚರಿಸ್ತಕ್ಕಂಥ ಒಂದು ಧಾರ್ಮಿಕ ಉತ್ಸವ, ಜಾತ್ರೆ, ಅದನ್ನು ನಾವು ಉರುಸ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಮಕ್ಕಳೇ, ಆ ಒಂದು ಮುಸಲ್ಮಾನ್ ಬಾಂಧವರು ಆ ಒಂದು ಕಾರ್ಯಕ್ರಮದ ಒಂದು ವಿಡಿಯೋ ತುಣುಕಿದೆ, ನೋಡೋಣಲ್ವಾ? ಇನ್ನು ಹಾಗೆ ಮುಂದುವರೆದು ವಿದ್ಯಾರ್ಥಿಗಳೇ, ಹಬ್ಬಗಳ ಸಂಭ್ರಮದ ಬಗ್ಗೆ ಬಾಗಲೋಡಿ ದೇವರವರು ಈ ಒಂದು ಕಥೆಯಲ್ಲಿ ಹೇಳ್ತಾರೆ. ನೋಡಿ, ಹಿಂದೂಗಳು ಆಚರಣೆ ಮಾಡತಕ್ಕಂಥ ಸಾಕಷ್ಟು ಹಬ್ಬಗಳು ಕೂಡ ನಿಮಗೆ ಗೊತ್ತಿದ್ದಾವೆ. ಹಾಗಾಗಿ ಅಲ್ಲಿ ಗಣೇಶ ಚತುರ್ಥಿ ಆಗಿರ್ಬೋದು, ಜನ್ಮಾಷ್ಟಮಿ ಆಗಿರ್ಬೋದು, ಇವು ಅಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ವಿವಿಧ ರಾಮನವಮಿ ಆಗಿರ್ಬೋದು, ಹನುಮಾನ್ ಜಯಂತಿ ಆಗಿರ್ಬೋದು, ಹಿಂದೂಗಳು ಆಚರಣೆ ಮಾಡ್ತಕ್ಕಂಥ ಹಬ್ಬಗಳು. ಅಲ್ಲಿ ನೋಡಿ, ಆ ಹಬ್ಬಗಳ ಮರುದಿನ ಮುಸಲ್ಮಾನ್ ಸಮಾಜದ ಪ್ರತಿಷ್ಠಿತ ವ್ಯಕ್ತಿಗಳು, ಸಮಾಜದಲ್ಲಿ ಏನು ಫೇಮಸ್ ಆಗಿರ್ತಾರಲ್ವ, ಗಣ್ಯ ಮುಖ್ಯಸ್ಥರತೆ ಏನು ಕರಿತೀವಲ್ಲ, ಅವರು ಇವ್ರ ಮನೆಗೆ ಬರ್ತಕ್ಕಂಥದ್ದು ಮತ್ತು ಕುಶಲೋಪಚಾರವನ್ನು ಮಾತನಾಡ್ತಕ್ಕಂಥದ್ದು. ನೀವು ಹೇಗಿದ್ರಿ, ಆ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ, ಹೀಗೆ ತಮ್ಮ ಅಣುತನುವನ್ನು ಪರಸ್ಪರ ಕಷ್ಟ ಸುಖಗಳನ್ನು ಹಂಚಿಕೊಳ್ತಕ್ಕಂಥ ಕೆಲಸ ಅವರು ಅಲ್ಲೇ ಮಾಡ್ತಾ ಇದ್ದರು. ಹಾಗೆ ಆ ಹಬ್ಬದ ಸಂಭ್ರಮದಲ್ಲಿ ಏನೇನು ತಿಂಡಿ ತಿನಿಸು ಮಾಡ್ತಿದ್ರು ನೋಡಿ ಮಕ್ಕಳೇ, ಅವರು ಮೋದಕ, ಉಂಡೆ, ಚಕ್ಕುಲಿ, ಇಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ಭಕ್ಷ್ಯ ಭೋಜ್ಯಗಳನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಅವತ್ತು ಇತ್ತು. ಅಲ್ಲಿ ಚಿತ್ರದಲ್ಲಿ ಕೂಡ ಅವುಗಳ ಚಿತ್ರಗಳನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಮಕ್ಕಳೇ, ಆ ಚಿತ್ರಗಳನ್ನು ನೀವು ಗಮನಿಸ್ಕೋಬೇಕು. ಒಂದು ಸಾರಿ ಏನಾಗತ್ತೆ ನೋಡಿ, ಅವ್ರ ತಾಯಿ ಕಾಯಿಲೆ ಕಾರಣ ತಂದೆಯವ್ರು ಏನು ಮಾಡ್ತಾರೆ, ಮನೆಯಲ್ಲಿ ಅಡುಗೆ ಮಾಡೋಕ್ಕಾಗೋದಿಲ್ಲ. ಯಾಕೆ ಮಾಡೋರು ಅವ್ರ ತಾಯಿನೇ, ಬೇರೆ ಯಾರು ಮನೆಯಲ್ಲಿ ಇಲ್ಲ. ಅಂತಹ ಸಂದರ್ಭದಲ್ಲಿ ಇವ್ರ ತಂದೆಯವ್ರು ಏನು ಮಾಡ್ತಾರೆ ಅಂದರೆ, ಅಂಗಡಿಯಿಂದ ಲಡ್ಡುಗಳನ್ನು ಕೊಂಡುಕೊಂಡು ಅವ್ರಿಗೆ ಕೊಡಬೇಕು ಅಂತ ತಗೊಂಬಂದಿರ್ತಾರೆ. ಯಾಕಂದ್ರೆ ಸಂಪ್ರದಾಯ ಆಗಿತ್ತಲ್ವಾ. ಹಬ್ಬಗಳ ಮರುದಿನ ಮುಸಲ್ಮಾನರ ಪ್ರತಿಷ್ಠಿತ ವ್ಯಕ್ತಿಗಳು ಇವ್ರ ಮನೆಗೆ ಬರ್ತಕ್ಕಂಥದ್ದು ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ನಡೀತಕ್ಕಂಥದ್ದು ನಾವು ನೋಡ್ತೀವಿ, ಗಮನಿಸ್ತಾ ಇದ್ದೀವಿ. ಹಾಗಾಗಿ ಇವರು ಲಡ್ಡುಗಳನ್ನು ದುಡ್ಡು ಕೊಟ್ಟು ಕೊಂಡುಕೊಂಡು ಬಂದಿದ್ರಲ್ಲ, ಅವಾಗ ಇವರಿಗೆ ಬಹಳ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಹೇಗೆ ಮಾತಾಡ್ತಾರೆ ನೋಡಿ, ರಾಯರೇ, ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ? ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನು, ಕಲ್ಲು ಸಕ್ಕರೆ ಹರಳನ್ನು ಕೊಡಿ. ಈ ಥರ ಕೋಪಗೊಂಡು ಮಾತನಾಡಿ, ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲತಲಾಂತರದಿಂದ ಬಂದಿರತಕ್ಕಂಥ ಒಂದು ಹಳೆಯ ಸಂಪ್ರದಾಯ. ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಕೇಳಿಯೇ ಬಿಟ್ಟಿದ್ದರು. ಬಹಳ ಸಿಟ್ಟು ಬರುತ್ತೆ ಅವ್ರಿಗೆ ನೋಡಿ. ಇವತ್ತಿಗೂ ಕೂಡ ನಮ್ಮ ಸಂಪ್ರದಾಯಗಳು ಮುಂದುವರಿಬೇಕು ಅಂತಕ್ಕಂಥದ್ದು ಅವರ ಒಂದು ಅಪೇಕ್ಷೆಯಲ್ಲಿ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಈ ರೀತಿ ಪ್ರಶ್ನೆ ಮಾಡ್ತಾರೆ ರಾಯರನ್ನು. ಹಾಗೆ ಮುಂದುವರಿದು ಅದೇನೇ ಇರಲಿ, ಈಗ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಅಂತ ಹೇಳಿದರೆ ಭಾಳ ಸಿಟ್ಟು ಬರ್ತಾಯಿತ್ತು. ಸಿಟ್ಟು ನೋಡಬೇಕದನ್ನು. ಯಾಕೆಂದರೆ 20 ವರ್ಷಕ್ಕೂ ಹೆಚ್ಚು ಕಾಲ ಮಗ್ಗವನ್ನೇ ಮುಟ್ತಾ ಇಲ್ಲ. ಯಾಕಂದರಲ್ಲಿ ನಷ್ಟವನ್ನು ಅನುಭವಿಸ್ತಾ ಇದ್ದಾನೆ ಮಗ್ಗದ ಸಾಹೇಬ. ಈ ಹಿನ್ನೆಲೆಯಲ್ಲಿ ಮಗ್ಗದ ಹೆಸರು ಎತ್ತಿದರೆ ಆತನಿಗೆ ಬಹಳ ಸಿಟ್ಟು ಬರ್ತಾ ಇತ್ತು. ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ, ಮಗ್ಗವಲ್ಲ ಕೊರಳಿಗೆ ಹಗ್ಗ. ನೋಡಿ, ಈ ಮಾತಿನಲ್ಲಿ ಆತನ ನಿರಾಶೆ, ರೋಷಗಳ ಉದ್ಗಾರದ ಧ್ವನಿಯನ್ನು ನಾವು ನೋಡ್ತೀವಿ. ಈ ಹಿನ್ನೆಲೆಯಲ್ಲಿ ಮಗ್ಗದ ಸಾಹೇಬ ಅಂತ ಹೇಳಿದ್ರೆ ಆತನಿಗೆ ಬಹಳ ಸಿಟ್ಟು ಬರ್ತಿತ್ತು. ಇನ್ನೊಂದಿಷ್ಟು ವಿಚಾರ ನೋಡಿ, ಗಮನಿಸಿ. ಮಿಲ್ಲಿನ ಬಟ್ಟೆ, ಮಗ್ಗದ ಸಾಹೇಬ ಅಂದರೆ ಯಾಕೆ ಸಿಟ್ಟು ಬರ್ತಿತ್ತು, ಇನ್ನೂ ಒಂದು ಕಾರಣವನ್ನು ನಾವು ಇಲ್ಲಿ ಗುರುತಿಸ್ಕೋಬೋದು ಮಕ್ಕಳೇ. ಇವನ ಅಜ್ಜನ ಕಾಲದಲ್ಲಿ, ಅಂದರೆ ಇವನ ಪೂರ್ವಜರೇನಿದ್ರಲ್ವಾ, ಇವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ಕಡಿಮೆ ಬೆಲೆಯ ವಿಲಾಯತಿ ಹೊರದೇಶ ಅನ್ಯ ದೇಶ ಅಲ್ಲಿಂದ ಏನಾಕಿತ್ತು ಅಂದ್ರೆ ಮಿಲ್ಲಿನ ಬಟ್ಟೆಗಳು ನಮ್ಮ ದೇಶದಲ್ಲಿ ಹೇರಿ ಬಿಡ್ತಾರೆ ಬ್ರಿಟಿಷರ ಕಾಲದಲ್ಲಿ. ಅವುಗಳ ಗುಣಮಟ್ಟ ನೋಡಿದರೆ ಬಹಳ ನಿಕೃಷ್ಟ ವಸ್ತುಗಳು. ಒಂದು ವರ್ಷದ ಒಳಗಡೆನೆ ಕಳೆಬರಗಳಾಗಿ ಹರಕ್ಕೆ ಚಿಂದಿ ಚಿಂದಿ ಆಗಿಬಿಡ್ತವೆ. ಆದರೆ ನಮ್ಮ ಜನ ಏನು ಮಾಡ್ತಾರೆ, ಬೆಲೆ ಕಡಿಮೆ ಅಂತ ತಿಳ್ಕೊಂಡು ಅದರ ಗುಣಮಟ್ಟವನ್ನು ಪರೀಕ್ಷೆ ಮಾಡದೆ ಅವುಗಳನ್ನೇ ತಗೋತಾರೆ. ಒನ್ ಗೆಟ್ ಒನ್ ಫ್ರೀ ನೋಡಿ, ಇಂಥವೆಲ್ಲ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವುಗಳ ಗುಣಮಟ್ಟ ಇರೋದಿಲ್ಲ. ಬಣ್ಣ, ಆ ಬಟ್ಟೆಯ ಬಣ್ಣ ಇದೆಯಲ್ಲ, ಒಂದೇ ಒಂದು ತಿಂಗಳಲ್ಲಿ ವಿವರ್ಣವಾಗಿ, ವರ್ಣ ಅಂದರೆ ಬಣ್ಣ, ವಿವರ್ಣ ಬಣ್ಣ ಇಲ್ಲಾರ್ದಂಗೆ 2 ತಿಂಗಳಲ್ಲಿ ಪೂರ ಹರಿದು ಚಿಂದಿ ಆಗಿಬಿಡತ್ತೆ. ಆದರೆ ಏನು ಮಾಡೋದು, ಬಹಳ ಕಡಿಮೆ ಬೆಲೆಯಲ್ಲಿ ಸಿಗ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವತ್ತು ಆ ಅಗ್ಗದ ಅಂದರೆ ಕಡಿಮೆ ಬೆಲೆಯ ಮಿಲ್ಲಿನ ಬಟ್ಟೆಗಳೇ ಜಾಸ್ತಿ ಮಾರಾಟ ಅದು. ಹೀಗಾಗಿ ಈ ಮಗ್ಗದವ್ರು ಏನಾದ್ರಂದರೆ ಬಿಕಾರಿಗಳಾಗ್ತಾರೆ. ಅವರು ತಿಂತಕ್ಕಂಥ ಅನ್ನಕ್ಕೆ ಸಂಚಕಾರ ಉಂಟಾಗತ್ತೆ. ಮಕ್ಕಳಲ್ಲಿ ನೀವು ಗಮನಿಸ್ಕೋಬೇಕು, ನೀವು ಯಾವುದೇ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಬಟ್ಟೆಯ ಗುಣಮಟ್ಟವನ್ನು ನೋಡಬೇಕು. ಯಾವುದೇ ವಸ್ತು ತಗೊಳ್ಳಿ, ನೀವು ಬರೀ ಬಟ್ಟೆ ಅಂತ ನಾನು ಹೇಳೋದಿಲ್ಲ, ಆ ಗುಣಮಟ್ಟವನ್ನು ಕೂಡ ನೀವು ನೋಡಬೇಕಾಗತ್ತೆ. ಇನ್ನು ಮಗ್ಗದ ಸಾಹೇಬ್ ಅವರ ಒಂದು ಪೂರ್ವಜರ ಕಟ್ಟಿಸಿರ್ತಕ್ಕಂಥ ಒಂದು ಭವ್ಯವಾಗಿರ್ತಕ್ಕಂಥ ಹಳೆಯ ಕಾಲದ ಒಂದು ಮನೆ ಇದೆ, ವಿಶಾಲವಾಗಿರ್ತಕ್ಕಂಥ ತೋಟ. ಆದರೆ ಆ ಮೂಲೆಯಲ್ಲಿ, ಯಾವುದೋ ಒಂದು ಮೂಲೆಯಲ್ಲಿ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡನ ಬಲೆಗಳಿಂದ ಆಚ್ಛಾದಿತವಾಗಿವೆ. ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲೋ ಅಂತಕ್ಕಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಯಾಕಂದರೆ ಮಗ್ಗವನ್ನು ಆತ 20 ವರ್ಷಗಳಿಗೂ ಕೂಡ ಹೆಚ್ಚು ಕಾಲ ಬಳಕೆ ಮಾಡ್ತಾ ಇಲ್ಲ. ಸಹಜವಾಗಿ ಅಲ್ಲಿ ಜೇಡನ ಅದು ಬಲೆ ಕಟ್ತಕ್ಕಂಥ ಆ ಹುಳ ಏನು ಮಾಡುತ್ತೆ, ಸಹಜವಾಗಿ ಕಟ್ಟತ್ತೆ. ಹಾಗಾಗಿ ಅಲ್ಲಿ ಫುಲ್ಲೆಲ್ಲ ಧೂಳು ತುಂಬಿರ್ತಕ್ಕಂಥ ವಾತಾವರಣ ಮನೆಯಲ್ಲಿ ಇವತ್ತು. ಯಾವ ಮಗ್ಗದ ಸಾಹೇಬನ ಪೂರ್ವಜರು ಅಗರ್ಭ ಶ್ರೀಮಂತ ಮನೆತನದಿಂದ ಬಂದಿದ್ರೋ ಆ ಶ್ರೀಮಂತಿಕೆ ಉಳಿದುಕೊಂಡು ಬಂದಿಲ್ಲ. ಯಾಕೆಂದರೆ ಇಲ್ಲಿ ಉತ್ಪಾದನೆ ಕಡಿಮೆಯಾಗಿದೆ. ಯಾವುದನ್ನು ಮಗ್ಗವನ್ನೇ ಆಧಾರವಾಗಿ ಇಟ್ಟುಕೊಂಡಿರ್ತಕ್ಕಂಥ ಈ ಅಬ್ದುಲ್ ರಹೀಂ ಸಾಹೇಬನಿಗೆ ಅಲ್ಲಿ ಏನಾಗಿದೆ ಅಂದರೆ ಬೆಲೆ ಬರ್ತಾ ಇಲ್ಲ. ಕಡಿಮೆ ಬೆಲೆಯ ವಸ್ತುಗಳನ್ನು ಜನರು ಕೊಳ್ಳುವುದರಿಂದ ಇವರು ನೇಯ್ದಿರ್ತಕ್ಕಂಥ ಬಟ್ಟೆಗಳನ್ನು ಕೊಂಡುಕೊಳ್ಳುವವರ ಸಂಖ್ಯೆ ಕಡಿಮೆಯಾಗಿ ನಷ್ಟವನ್ನು ಅನುಭವಿಸ್ತಾರೆ. ಹಾಗಾಗಿ ಅವರ ಮನೆಯಲ್ಲಿ ಊಟಕ್ಕೂ ಕೂಡ ಗತಿ ಇಲ್ಲ ಅನ್ನುವ ಹಿನ್ನೆಲೆಯಲ್ಲಿ ಆಗತ್ತೆ. ಹೀಗೆ ಮಕ್ಕಳೇ, ತಾನೊಂದು ಬಗೆದರೆ ದೈವವೊಂದೂ ತೆರೆದಂತೆ ಅಂತಕ್ಕಂಥದ್ದು. ನಾವು ಏನನ್ನು ಹೇಳ್ತೀವಿ ಒಮ್ಮೊಮ್ಮೆ ಅದು ಆಗದೇನೂ ಹೋಗ್ಬೋದು. ಇಂಥವೆಲ್ಲ ಕಷ್ಟಗಳು ಬರ್ತಾವೆ ನಮ್ಮ ಜೀವನದಲ್ಲಿ. ಆ ಕಷ್ಟಗಳನ್ನು ನಾವು ಸವಾಲಾಗಿ ಸ್ವೀಕರಿಸಬೇಕು. ಯಾವುದೇ ಕಾಲಕ್ಕೂ ಕಷ್ಟಗಳಿಗೆ ಹೆದರಿ ಓಡಿ ಹಾಕಬಾರ್ದು. ಧೈರ್ಯವಾಗಿ ಎದುರಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ನಾವು ಇಲ್ಲಿ ಈ ಪಾತ್ರಗಳ ಮುಖಾಂತರ ನಾವು ಪರೋಕ್ಷವಾಗಿ ಆ ಮೌಲ್ಯವನ್ನು ಕಲಿಬೇಕಾಗತ್ತೆ ಮಕ್ಕಳೇ. ಈಗ ಅಬ್ದುಲ್ ರಹೀಂ ಸಾಹೇಬನಿಗೆ ಅಲ್ಲೆಲ್ಲ ನಷ್ಟ ಅನುಭವಿಸಿದಾನಲ್ವಾ, ಈಗ ಆತನ ಮನಸ್ಸು ಬದಲಾವಣೆಯಾಗಿದೆ. ನನ್ನ 3 ಜನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ಉತ್ಕಟ ಅಪೇಕ್ಷೆ ಅಬ್ದುಲ್ ರಹೀಂ ಸಾಹೇಬಂದಾಗಿದೆ. ಹಾಗಾಗಿ ಆತನ ಆಸೆಯಂತೆ 2 ಮಕ್ಕಳು ಏನು ಮಾಡ್ತಾರಂದರೆ, ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತ ಆಗ್ತಾನೆ, ಅಂದರೆ ಲೆಕ್ಕಿಗ. ಇನ್ನೊಬ್ಬ ಪೋಸ್ಟ್ ಮಾಸ್ತರ್ ಆಗ್ತಾನೆ. ಅಂದರೆ ತಂದೆಯ ಆಸೆಯನ್ನು ಈ 2 ಮಕ್ಕಳು ನೆರವೇರಿಸಿದರು. ಆದರೆ ಕರೀಂ, ಬುದ್ಧಿವಂತ ಕರೀಂ, ಅಬ್ದುಲ್ ರಹೀಂ ಸಾಹೇಬನ ಕೊನೆಯ ಮಗ ಅಂದರೆ 3ನೇ ಮಗ ನೋಡಿ, ಬಹಳ ನಿರಾಸೆಯನ್ನು ಉಂಟು ಮಾಡ್ತಾನೆ ಆತನ ತಂದೆಗೆ. ಕರೀಂ ಆಟದಲ್ಲೂ ಪಾಠದಲ್ಲೂ ಬಹು ಚುರುಕಾಗಿರ್ತಕ್ಕಂಥ ಬುದ್ಧಿವಂತ, ಸದಾ ಹಸನ್ಮುಖಿ ಅಂತಹ ವಿದ್ಯಾರ್ಥಿ ತಂದೆಯ ಆಸೆಯನ್ನು ಈಡೇರಿಸುವಲ್ಲಿ ವಿಫಲತೆಯನ್ನು ಕಾಣ್ತಾನೆ. ಆದರೆ ಏನೋ ಕಾರಣದಿಂದ ಅವನಿಗೆ ಅನಿಷ್ಟ ಮಗ್ಗದಲ್ಲಿ ತಂದೆ ಯಾವುದು ಬೇಡ ಎಂದು ಬಿಟ್ಟಿದ್ದನೋ ಮಗನಿಗೆ ಅದರಲ್ಲಿ ಆಸಕ್ತಿ. ನೋಡಿ ಹೇಗಿದೆ ಕಾಲ, ಅಂದಿನ ಕಾಲ, ಇಂದಿನ ಕಾಲ, ಮುಂದೆ ಹೀಗೆ ಈ ಒಂದು ಕಾಲಘಟ್ಟದಲ್ಲಿ ಆ ಅನಿಷ್ಟ ಮಗ್ಗದಲ್ಲೇ ಕರೀಮನಿಗೆ ಬಹಳ ಅಭಿರುಚಿ. ಮನೆಯಲ್ಲಾದರೂ ಮಗ್ಗವನ್ನು ಮುಟ್ಟದೆ ತಂದೆ ಬಿಡ್ತಾ ಇರಲಿಲ್ಲ. ಆದರೆ ಮಗನ ಗ್ರಹಚಾರ ಎನ್ನಿ ಶಾಲೆಯಲ್ಲಿಯೇ ಮಗ್ಗ ಉದ್ಭವಿಸಬೇಕೇ? ನೋಡಿ ಈ ಹಿನ್ನೆಲೆಯಲ್ಲಿ ಅವತ್ತು ಮಹಾತ್ಮ ಗಾಂಧೀಜಿಯವರ ಒಂದು ಆಲೋಚನೆಯ ಹೊಸ ಕೂಸು ಅಂದರೆ ನವೀನ ಶಿಕ್ಷಣ ಆರಂಭ ಆಗುತ್ತೆ ಎಲ್ಲ ಶಾಲೆಗಳಲ್ಲಿ. ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ಶಾಲೆಗಳಲ್ಲಿ ಆರಂಭವಾಗಿರ್ತಕ್ಕಂಥ ಈ ನವೀನ ಶಿಕ್ಷಣ ಏನಾಗುತ್ತಲ್ಲ ಅದರ ಒಂದು ವಿಶಿಷ್ಟತೆ ಲಕ್ಷಣ ಏನಪ್ಪ ಅಂದ್ರೆ ಉದ್ಯೋಗಾಧಾರಿತ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಹಸ್ತಕೌಶಲವನ್ನು, ದೇಹ ಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಈ ಒಂದು ನವೀನ ಶಿಕ್ಷಣದ ಒಂದು ಭಾಗ ಆಗಿತ್ತು. ಆ ನವೀನ ಶಿಕ್ಷಣದ ವೈಶಿಷ್ಟ್ಯಗಳಲ್ಲಿ ಕೆಲವರು ಬಡಗಿಯ ಕೆಲಸ, ಈ ಬಡಗಿತನ ಮಾಡ್ತಾರಲ್ಲ ಅವರು, ಕೆಲವರಿಗೆ ಬೆತ್ತದ ಕುರ್ಚಿ ಕೆತ್ತತಕ್ಕಂಥ ಕೆಲಸ ಮೊದಲಾದ ಸಾಮಗ್ರಿಗಳನ್ನು ಮಾಡ್ತಕ್ಕಂಥ ಕೆಲಸಗಳಲ್ಲಿರ್ತವೆ. ಇನ್ನು ಕೆಲವು ಜನರಿಗೆ ವ್ಯವಸಾಯದಲ್ಲಿ ಬಹಳ ಪ್ರಾವೀಣ್ಯರಾಗಿರ್ತಾರೆ, ಆಸಕ್ತಿ ಇರುತ್ತೆ, ಅವರಿಗೆ ಆ ವ್ಯವಸಾಯದ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು. ಇನ್ನು ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸ್ತಕ್ಕಂಥದ್ದು. ಹೀಗೆ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ಈ ನವೀನ ಶಿಕ್ಷಣ ಶಾಲೆಗಳಲ್ಲಿ ಉದ್ಭವ ಆಗತ್ತೆ. ಹುಡುಗ ಕರೀಮ್ ಏನು ಮಾಡ್ತಾನಂದರೆ ಮಗ್ಗದ ಕೆಲಸವನ್ನು ಮೀನು ನೀರಿನಲ್ಲಿ ಈಜುವ ಹಾಗೆ ಬಹು ಸುಲಭವಾಗಿ ಆ ವಿದ್ಯೆಯಲ್ಲಿ ಪ್ರಾವೀಣ್ಯವನ್ನು ಪಡ್ಕೋತಾನೆ. ಅಂತಹ ಸಂದರ್ಭದಲ್ಲಿ ಅವರ ತಂದೆಗೆ ಬಹಳ ಸಿಟ್ಟು ಬರುತ್ತೆ. ಸಿಟ್ಟು, ಕೋಪ, ತಾಪ ನೋಡಬೇಕು. ಉಕ್ಕಿ ಬಂದು ಏನು ಮಾಡ್ತಾರಂದರೆ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶಂಕರಪ್ಪನವ್ರ ಹತ್ರ ಹೋಗ್ತಾರೆ. ಭಾಳ ನಿಷ್ಠುರವಾಗಿ ಗಲಾಟೆ ಮಾಡ್ಕೊಂಬರ್ತಾರೆ. ನನ್ನ ಮಗನಿಗೆ ಯಾಕೆ ನೀವು ಮಗ್ಗವನ್ನು ಕಲಿಸ್ತಾ ಇದ್ದೀರಿ? ಯಾಕಂದರೆ ಇಲ್ಲಿ ಅನುಭವ ಇತ್ತಲ್ವ ಆತನಿಗೆ. ಆ ಅನುಭವದ ಆಧಾರದ ಹಿನ್ನೆಲೆಯಲ್ಲಿ ಕರಿಮ್ಮನ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶಂಕರಪ್ಪನವರ ಹತ್ರ ಹೋಗಿ ಬಹಳ ನಿಷ್ಠುರವಾಗಿ ಗಲಾಟೆ ಮಾಡ್ಕೊಂಡು ಬಂದಿರ್ತಾರೆ, ಜಗಳಾಡ್ಕೊಂಡು ಬಂದಿರ್ತಾರೆ. ಆದರೆ ಕರೀಂ ಏನು ಮಾಡೋದು, ಮಗ್ಗದಲ್ಲಿ ಒಂದು ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ತನ್ನ ಕೌಶಲದಿಂದ ಏನು ಮಾಡ್ತಾನಂದರೆ ಒಂದು ಪರಿವರ್ತನೆಯನ್ನು ತಗೊಂಬರ್ತಾನೆ. ಈ ಪರಿವರ್ತನೆಯನ್ನು ತಂದದ್ದು ಇವರ ಮುಖ್ಯೋಪಾಧ್ಯಾಯರು ಏನು ಮಾಡ್ತಾರಂದರೆ ಅವರ ಮೇಲಾಧಿಕಾರಿಗಳಿಗೆ ಆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಲೆಟ್ರ್ ಬರೆದಿರ್ತಾರೆ. ಅದರ ಒಂದು ಫಲವಾಗಿ ಏನಾಗತ್ತಂದ್ರೆ ಸರ್ಕಾರದಿಂದ ಕರೀಮನಿಗೆ 100 ರೂಪಾಯಿ ಬಹುಮಾನದ ಜೊತೆಗೆ ಒಂದು ಬೆಳ್ಳಿಯ ಪದಕವೂ ಕೂಡ ಸಿಗತ್ತೆ. ಇದರಿಂದ ಕರೀಮನ ಉತ್ಸಾಹ ಹೇಗೆ ಹೋಗತ್ತಂದರೆ ಆಕಾಶಕ್ಕೆ ಹೋಗಿಬಿಡತ್ತೆ. ಹಠಮಾರಿ ತಂದೆಗೆ ಮಗ್ಗದ ಹುಚ್ಚನ್ನು ಬಿಡಿಸಬೇಕು ಅಂತಕ್ಕಂಥದ್ದು ಏನು ಮಾಡ್ತಾನಂದರೆ ಕರೀಮನನ್ನು ಶಾಲೆಯಿಂದನೇ ಬಿಡಿಸಿಬಿಡ್ತಾನೆ ಅಬ್ದುಲ್ ರಹೀಂ ಸಾಹೇಬ್. ಹೆಡ್ ಮಾಸ್ಟರ್ ಶಂಕರಪ್ಪನವರು ಬಹಳ ಅನುನಯ ವಿನಯಗಳನ್ನು ಗಣಿಸದೆ, ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅಬ್ದುಲ್ ರಹೀಂ ಸಾಹೇಬ್ ತನ್ನ 3ನೇ ಮಗನಾಗಿರ್ತಕ್ಕಂಥ ಕರೀಮನನ್ನು ಶಾಲೆಯಿಂದ ಬಿಡಿಸಿ ಬಿಡ್ತಾನೆ. ಈಗ ಮಕ್ಕಳೇ, ಒಂದು ಸೂತ್ರದ ಗೊಂಬೆಯ ವಿಡಿಯೋ ತುಣುಕನ್ನು ನಾನು ನಿಮಗೆ ತೋರಿಸ್ತೀನಿ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ನೀವು ಅರ್ಥ ಮಾಡ್ಕೊಳ್ತೀರಿ, ಗಮನವಿಟ್ಟು ನೋಡಿ. ಓ ಕರೀಮನೆ, ಬಾ ಕರೀಮ, ಬಾರಪ್ಪ. ಎಷ್ಟು ವರ್ಷಗಳಾದವಪ್ಪ ನಿನ್ನನ್ನು ನೋಡಿ. ನಿನ್ನ ಅಪ್ಪನ ಸಿಟ್ಟು ಈಗ ಕಡಿಮೆ ಆಗಿದೆಯಾ? ಇಲ್ಲ ಸರ್, ಬೆಳಿಗ್ಗೆ ರೈಲು ಇಳಿದು ನೇರವಾಗಿ ಮನೆಗೆ ಹೋಗಿದ್ದೆ. ಮನೆ ಬಾಗಿಲು ಬಡಿದಾಗ ಅಪ್ಪನೇ ಬಾಗಿಲು ತೆಗೆದ್ರು. ನನ್ನ ಗುರುತು ಹಿಡಿದು ಮುಖ ನೋಡಿ ಪಟಾರೆ ಬಾಗಿಲು ಮುಚ್ಚಿಬಿಟ್ರು. ಒಂದು ತಾಸು ಬಾಗಿಲು ತಟ್ಟಿದ್ರು, ಬಾಗಿಲು ತೆರೀಲಿಲ್ಲ. ಒಳಗೆ ಅಮ್ಮ ಅಳ್ತಾ ಬಾಗಿಲು ತೆಗೆಯೋಕೆ ಕೇಳ್ಕೊಳ್ತಾ ಇದ್ರು. ಆದ್ರೆ ಅಪ್ಪ ಮನಸ್ಸು ಬದಲಿಸಲಿಲ್ಲ. ಕರೀಮ, ನೀನು 12 ವರ್ಷಗಳ ಹಿಂದೆ ಶಾಲಾ ವಾರ್ಷಿಕೋತ್ಸವದ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ನಾಟಕದಲ್ಲಿ ಸ್ತ್ರೀ ಪಾತ್ರ ಮಾಡಿದ್ಯಲ್ಲ, ಆ ಪಾತ್ರದ ಅಲಂಕಾರಕ್ಕೆ ನಿಮ್ಮ ತಾಯಿಯ ಹಳೆಯ ಕಾಲದ ಚಿನ್ನದ ಸರ ತಂದವನು ನಾಟಕ ಮುಗಿದ ಮೇಲೆ ಮನೆಗೆ ಹೋಗದೆ ಮಾಯವಾಗಿ ಹೋಗಿದ್ದಕ್ಕೆ ನಿನ್ನ ಅಪ್ಪನಿಗೆ ಬಹಳ ಸಿಟ್ಟು ಬಂದಿತ್ತು. ಹೌದು ಸರ್, ಅವರು ಆ ಸಿಟ್ಟನ್ನ ಇನ್ನೂ ಹಾಗೇ ಇಟ್ಕೊಂಡಂತೆ ಕಾಣ್ತಿದೆ. ಹಾ, ಒಮ್ಮೆ ನನಗೆ ಭೇಟಿಯಾದಾಗ ನಿನ್ನ ಬಗ್ಗೆ ಕೇಳಿದೆ. ಮೈಯೆಲ್ಲ ಅಗ್ನಿ ಸಂಚಾರವಾದಂತಾಗಿ ನಿನ್ನನ್ನ ಕ್ರೂರವಾಗಿ ಶಪಿಸಿದ್ರು. ಹಾಳಾಗೋಗಿ ಹಠೆ ಮಾರಿ ಅವನು ತಂದೆಯ ಮಾತನ್ನು ಉಲ್ಲಂಘಿಸಿದವನು ಎಂದು ಮಾತ್ರ ತಿಳಿದಿದ್ದೆ, ಈಗ ಕಳ್ಳನೆಂದು ತಿಳಿಯಿತು. ನನಗೆ ಇಬ್ಬರೇ ಗಂಡು ಮಕ್ಕಳು. ಕಳ್ಳನಾದವನು, ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ ಎಂದು ಆಣೆ ಹಾಕಿ ಹೋಗ್ಬಿಟ್ರು. ಆಮೇಲೆ ನಾನು ಯಾವತ್ತೂ ಅವರ ಬಳಿ ನಿನ್ನ ವಿಷಯ ಕೇಳಿಲ್ಲ. ಸರ್, ನೀವೀಗ ನನ್ನ ಜೊತೆ ಬಂದು ನನ್ನ ತಂದೆಯವರಿಗೆ ಸಮಾಧಾನ ಹೇಳಿ ಮನೆಗೆ ಸೇರಿಸ್ಕೊಳ್ಳುವಂತೆ ಮಾಡಿ ಸರ್. ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ. ನೋಡಪ್ಪ, ನಿನ್ನಪ್ಪ ಮಹಾ ಹಠವಾದಿ. ಆತ ತನ್ನ ಹಠ ಬಿಡೋದು ಅನುಮಾನ. ಆದರೂ ಪ್ರಯತ್ನ ಮಾಡೋಣ. ನಡೆ ನಡೆ. ಈ ವಿಡಿಯೋದಲ್ಲಿ ನೋಡಿರ್ತಕ್ಕಂಥ ಒಂದು ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಆಗ ಹಾಳಾಗಿ ಹೋಗಲಿ ಹಠಮಾರಿ ಅಂತೇಳಿ ಆತನ ತಂದೆ ಈತನನ್ನು ಬೈದು, ನನಗೆ ಇಬ್ಬರೇ ಗಂಡು ಮಕ್ಕಳು, ಕಳ್ಳನಾದವನು, ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ ಅಂತಕ್ಕಂಥ ಒಂದು ಶಾಪವನ್ನು ಕೂಡ ಅಲ್ಲಿ ಹಾಕಿರ್ತಕ್ಕಂಥದ್ದು ಅದರಲ್ಲಿ ನಾವು ವಿಡಿಯೋದಲ್ಲಿ ನೋಡಿದ್ವಿ. ಕೆಲವು ವರ್ಷಗಳ ನಂತರ ಕರೀಂ ಏನಾಗ್ತಾನೆ ಅಂದರೆ ಬೆಳೆದು ಯುವಕನಾಗಿದ್ದಾನೆ. ಮನೆಗೆ ಬಂದು ಬಾಗಿಲು ತಡ್ತಾನೆ. ಬಾಗಿಲು ತೆರೆದು ಮುಖ ನೋಡಿ ಫಟಾರಣೆ ಬಾಗಿಲು ಮುಸ್ತಾನೆ. 1 ಗಂಟೆ ತಟ್ಟಿದರೂ, ತಾಯಿ ಹತ್ತು ಹಂಬಲಿಸಿದರೂ ಕೂಡ ಬಾಗಿಲು ತೆರೆಯುವುದೇ ಇಲ್ಲ. ಅದರ ಜೊತೆಗೆ 10,000 ರೂಪಾಯಿಗಳನ್ನು ಕೂಡ ನಾನು ತಂದಿದ್ದೀನಿ. ಅವನ ತಾಯಿಯ ಕಾಲ ಮೇಲಾದರೂ ಹಾಕಿ ಹೋಗ್ತೀನಿ, ತಂದೆಯವರಿಗೆ ಸಮಾಧಾನ ಹೇಳಿ. ಇದೊಂದು ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಅಂತೇಳಿ ಕೈ ಮುಗಿದು ಅಂಗಲಾಚಿ ಬೇಡಿಕೊಳ್ತಾನೆ. ಶಂಕರಪ್ಪ ಅವರು ಬಂದು ಮುದುಕನ ಜೊತೆ 1 ಗಂಟೆ ಗೋಗರಿತಾರೆ, ನಿವೇದಿಸ್ತಾರೆ, ತರ್ಕಿಸ್ತಾರೆ, ಚರ್ಚೆ ಮಾಡ್ತಾರೆ. ಆದರೆ ಅಬ್ದುಲ್ ರಹೀಂ ಸಾಹೇಬ್ ಒಂದೇ ಒಂದು ಪದವನ್ನು ಕಿವಿಗೆ ಹಾಕಿಕೊಳ್ಳೋದಿಲ್ಲ. ಸಂಧಾನಕ್ಕಾಗಿ ಬಂದಿರತಕ್ಕಂಥ ಶಂಕರಪ್ಪನವರ ಪ್ರಯತ್ನ ವ್ಯರ್ಥ ಆಗತ್ತೆ. ಆವಾಗ ಮುದುಕನ ಹೇಳ್ತಾನೆ, ಅಂದರೆ ಅಬ್ದುಲ್ ರಹೀಂ ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಈತ ಮಸಿ ಹಚ್ಚಿದ್ದಾನೆ. ಸೊ ಹಾಗಾಗಿ ಅಲ್ಲಿ ಆತನನ್ನು ಕೇಳಿಸಿಕೊಳ್ಳುವ ಗೋಜಿಗೆ ಹೋಗಲಿಲ್ಲ. ಇನ್ನು ಅವರಿಗೆ ಅಬ್ದುಲ್ ರಹೀಂ ಸಾಹೇಬ್ರು ಹೇಳ್ತಾರೆ, ಮೇಷ್ಟ್ರೆ, ನೀವು ಈ ಮಾತಿನಲ್ಲಿ ಅಡ್ಡಬಾಯಿ ಹಾಕಬೇಡಿ. ನೀವು ಕಲಿಸಿದ ಪಾಠದಿಂದಲೇ ಈ ಹಠೆ ಮಾರಿ ನಮ್ಮ ವಂಶದ ಕೀರ್ತಿಯನ್ನು ಮಣ್ಣು ಪಾಲು ಮಾಡಿಬಿಟ್ಟಿದ್ದಾನೆ. ಹಣ ತಂದಿದ್ದಾನಂತೆ, ಹಣ, ಕಳವಿನ ಹಣವೋ ದರೋಡೆಯ ಹಣವೋ ಎಂದು ಸಿಟ್ಟುಗೊಂಡು ಹೇಳಿದಾಗ ಶಂಕರಪ್ಪನವರು ಮುಖ ಬಾಡಿಸಿಕೊಂಡು ತಮ್ಮನೆಗೆ ಹೋಗ್ತಾರೆ. ಇನ್ನು ಕರೀಮನ ಹಣ, ತಂದಿರತಕ್ಕಂಥ ಹಣ ಇದೆಲ್ಲ, ಏನು 10,000 ತಂದಿದ್ನ ತಿಳಿದಲ್ವಾ, ದರೋಡೆಯದೂ ಅಲ್ಲ, ಕಳವಿನದೂ ಅಲ್ಲ. ಈತ ಏನು ಮಾಡ್ತಾನಂದರೆ, ಸಣ್ಣ ಪ್ರಾಯದಲ್ಲೇ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪನೆ ಮಾಡ್ತಾನೆ. ಅದರ ಅಧ್ಯಕ್ಷನಾಗಿದ್ದಾನೆ ಕರೀಂ. ನೋಡಿ, ಕರೀಮನ ಸಾಧನೆಯನ್ನು ನಾವಿಲ್ಲಿ ಗುರುತಿಸ್ಕೋಬೇಕು. ಅಂತಹ ಸಾಧನೆಯ ವಿಚಾರಗಳು ಕೂಡ ನಮ್ಮ ಜೀವನಕ್ಕೂ ನಾವು ಅವುಗಳನ್ನು ಅಳವಡಿಸಿಕೊಳ್ಳಬೇಕು. ನೋಡಿ, ಯಾವ ಮನೆಯಲ್ಲಿ ಕರೀಮನಿಗೆ ಎಂತಹ ವಿರೋಧವಿದೆಯೋ ಆ ವಿರೋಧದ ಮಧ್ಯೆಯೂ ಕೂಡ ಕರೀಮನ ಸಾಧನೆಯನ್ನು ನಾವಿಲ್ಲಿ ಮೆಚ್ಚಲೇಬೇಕಾಗತ್ತೆ. ವಿದ್ಯಾರ್ಥಿಗಳ ಒಂದು ಕಿವಿ ಮಾತು ನೀವು ಗಮನಿಸ್ಕೋಬೇಕು, ಒಂದು ವಿಚಾರ ನೀವು ಯೋಚನೆ ಮಾಡಲೇಬೇಕು. ಅಬ್ದುಲ್ ರಹೀಂ ಸಾಹೇಬನ ದೃಷ್ಟಿಯಲ್ಲಿ ಕರೀಂ ಕಳ್ಳ, ಕರೀಮನ ದೃಷ್ಟಿಯಲ್ಲಿ ಅಲ್ಲ, ಸಾಧಕ. ಈಗ ನಿಮ್ಮ ದೃಷ್ಟಿಯಲ್ಲಿ ಏನು ಯೋಚನೆ ಮಾಡಿ ನೀವು. ಹಾಗಾಗಿ ಈತನ ಸಾಧನೆ ಬಹಳ ನಮಗೆ ಮುಖ್ಯ. ಸಾಕಷ್ಟು ಅದರಲ್ಲಿ ಯಶಸ್ವಿ ಆಗ್ತಾನೆ, ಪರಿವರ್ತನೆ ತಗೊಂಬರ್ತಾನೆ, ಈತನು ಕೂಡ ಶ್ರೀಮಂತ ಆಗ್ತಾನೆ. ಆ ಮಗ್ಗದಲ್ಲಿ ಹೊಸ ಹೊಸ ಬದಲಾವಣೆಯನ್ನು ನಾವು ಗುರುತಿಸುತ್ತೇವೆ, ಹೊಸ ಹೊಸ ಸುಧಾರಣೆಯನ್ನು ಆತ ತಗೊಂಬರ್ತಾನೆ. ಈ ವಿಷಯ ಆತನ ತಂದೆಗೆ ಒಂದಿಷ್ಟು ಗೊತ್ತಾಗಿಲ್ಲ. ಹಾಗಾಗಿ ಕರಿಮನ ಕಡೆ ತನ್ನ ಹೃದಯವನ್ನೇ ಮನೆ ಬಾಗಿಲು ಮುಚ್ಚಿದ ಹಾಗೆ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ದಾನೆ ಅಬ್ದುಲ್ ರಹೀಂ ಸಾಹೇಬ್. ಯಾರಾದರೂ ಕರಿಮನ್ ಹೆಸರು ಎತ್ತಿದರೆ ನನಗೆ ಎರಡೇ ಮಕ್ಕಳು, ಕಳ್ಳರ ಪರಿಚಯ ನನಗಿಲ್ಲ ಎಂದು ಆತನ ನಿಷ್ಠುರದ ಉತ್ತರವನ್ನು ಕೊಡ್ತಾನೆ. ಕೆಲವು ವರ್ಷಗಳ ನಂತರ ಅಬ್ದುಲ್ ರಹೀಂ ಸಾಹೇಬ್ ಹಾಸಿಗೆಯಲ್ಲಿ ಒರಗಿದ್ದಾನೆ, ಅನಾರೋಗ್ಯ ಕಾಡ್ತಾ ಇದೆ, ನರಳುತ್ತಾ ಇದ್ದಾನೆ, ಎಲುಬಿನ ಹಂದರವಾಗಿದ್ದಾನೆ, ಕಣ್ಣು ಕೂಡ ಸರಿಯಾಗಿ ಕಾಣುತ್ತಿಲ್ಲ, ಕಿವಿ ಸರಿಯಾಗಿ ಕೇಳುತ್ತಿಲ್ಲ. ಶಂಕರಪ್ಪ ಅವರು ಅಂದರೆ ಹೆಡ್ ಮಾಸ್ಟ್ರು ಬಾಗಿಲು ತಡ್ತಾರೆ, ಒಳಗೆ ಬರ್ತಾರೆ. ಒಳಗೆ ಬಂದು ಅವ್ರ ಕೈಯಲ್ಲೊಂದು ವಾರ್ತಾಪತ್ರಿಕೆ ಇರುತ್ತೆ. ರಹೀಂ ಸಾಹೇಬ್ರೆ, ಈ ಪತ್ರಿಕೆ ನೋಡಿದ್ದೀರಾ? ಈ ಭಾವಚಿತ್ರ ನೋಡಿ. ಮುದುಕ ಆವಾಗ ಕಣ್ಣಿನ ಹತ್ತಿರ ತಗೊಂಬರ್ತಾನೆ. ಪಾಪ ಕಣ್ಣು ಮಂಜಾಗಿವೆ, ಏನೂ ತೋರದು. ಅವನ ಹೆಂಡತಿ ಬಂದು ಆ ವಾರ್ತಾಪತ್ರಿಕೆಯನ್ನು ತೆಗೆದುಕೊಂಡು ಒಳಗಡೆ ಹೋಗ್ತಾಳೆ. ಮುಂದೆ ಏನಾಗತ್ತೆ ಮಕ್ಕಳೇ, ಈ ಒಂದು ವಿಡಿಯೋ ನೋಡಿ, ಸೂತ್ರದ ಗೊಂಬೆಯ ಮುಖಾಂತರ ಇರ್ತಕ್ಕಂಥ ವಿಡಿಯೋ, ಇಡೀ ಮುಂದಿನ ವಿವರಣೆಯನ್ನು ಅಲ್ಲಿ ಆ ಜ್ಞಾನವನ್ನು ಅದು ನಿಮಗೆ ಕಟ್ಟಿಕೊಡುತ್ತೆ. ಸರಿಯಾಗಿ ನೀವು ಅದನ್ನು ಅರ್ಥೈಸಿಕೊಳ್ಳಿ. ಏನೋ ಕರೀಮ ಜೈಲಿಗೆ ಹೋದ್ನೆ, ಭಾಷೆ ಆಯ್ತೆ, ಇನ್ನು ಇನ್ನು ಈ ಮರತದ ಮೇಲೆ ಏನೇನು ಅಪಕೀರ್ತಿ ಹೇಳ್ತಾನೋ. ರಹೀಂ ಸಾಹೇಬ್ರೆ, ನಿಮ್ಮ ಮಗ ಕರೀಮನಿಗೆ ರಾಷ್ಟ್ರಪತಿಯವರು ಪದ್ಮಭೂಷಣ ಬಿರುದನ್ನು ಕೊಟ್ಟಿದ್ದಾರೆ. ಅವನು ಪ್ರಶಸ್ತಿ ಸ್ವೀಕರಿಸಿದ ಭಾವಚಿತ್ರ ಇದು ಈ ವಾರ್ತಾ ಪತ್ರಿಕೆಯಲ್ಲಿ ಬಂದಿದೆ, ಇಲ್ಲಿ ನೋಡಿ. ಆ ಪದ್ಮಭೂಷಣ ಹಂಗಂದ್ರೆ ಏನು? ಪದ್ಮಭೂಷಣ ಅಂದ್ರೆ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಿನ ಬಿರುದು. ಖಾನ್ ಸಾಹೇಬ್, ಖಾನ್ ಬಹದ್ದೂರ್, ದಿವಾನ್ ಬಹದ್ದೂರ್ ಇವೆಲ್ಲದರಿಂದಲೂ ಮೇಲೆ ದೊಡ್ಡ ಬಿರುದು. ಕರೀಮ, ನನ್ನ ಕರೀಮ, ಶಂಕರಪ್ಪ ಮೇಷ್ಟ್ರೇ, ನನ್ನ ಕರೀಮ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಾದ್ನೇ. ದೇವರು ದೊಡ್ಡವನು, ದೇವರು ದಯಾಳು. ನನ್ನ ಬಾಯಿಂದ ಬಿದ್ದ ಕೆಟ್ಟ ಮಾತನ್ನ ದೇವರು ಕಿವಿ ಹಾಕೊಳ್ಳಿಲ್ಲ. ನನ್ನ ಕರೀಮ ಮಕ್ಕದ ಹುಸೇನ್ ಸಾಹೇಬ್ರ ಹೆಸರಿಗೆ ಕೀರ್ತಿ ತಂದ. ಕೀರ್ತಿ ತಂದ. ವಿದ್ಯಾರ್ಥಿಗಳೇ, ಮೌಲ್ಯಮಾಪನ ಚಟುವಟಿಕೆ. ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಿನ ಬಿರುದು ಯಾವುದು? ಯೋಚನೆ, ಚಿಂತನೆ ಮಾಡಬೇಕು. ಸರಿ, ಈಗಾಗಲೇ ಹೇಳಿದ್ನಲ್ವ, ಪದ್ಮಭೂಷಣ ಅಂದರೆ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಿನ ಬಿರುದು. ಇನ್ನಲ್ಲಿ ಡ್ಯಾಶ್ ಇರುವಲ್ಲಿ ಏನು ಬರಬೇಕು ಅನ್ನೋದು ನೋಡಬೇಕು. ಮನೆ ಬಿಟ್ಟು ಓಡಿ ಹೋದವನು ಯಾರೋ? ಕರೀಂ ಅಲ್ವಾ, ಕರೀಂ. ಸೊ ಹೀಗೆ ತುಂಬ ಚೆನ್ನಾಗಿ ನೀವೆಲ್ಲ ಅರ್ಥ ಮಾಡಿಕೊಂಡಿದ್ದೀರಿ. ಅಭ್ಯಾಸ, ಮನೆ ಕೆಲಸ ನಿಮಗೆ. ನಿಮ್ಮ ಪಠ್ಯಪುಸ್ತಕ ಇದೆಯಲ್ವಾ, ಆ ಪಠ್ಯಪುಸ್ತಕದ ಪುಟ ಸಂಖ್ಯೆ 6 ಮತ್ತು 7ರಲ್ಲಿ ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಅಲ್ಲಿ ಬರೆಯಬೇಕು. ಹಾಗೆಯೇ ಸುಮೇರು ಅಂತಕ್ಕಂಥ ಪುಸ್ತಕದ ಏನು ವರ್ಕ್ಬುಕ್ ಇದೆಯಲ್ವಾ, ಆ ಸುಮೇರು ಪುಸ್ತಕದ ಭಾಗ 1ರಲ್ಲಿ ಪುಟ ಸಂಖ್ಯೆ 1ರಿಂದ 4ರವರೆಗಿನ ಪ್ರಶ್ನೆಗಳಿಗೆ ನೀವೇನು ಮಾಡಬೇಕು, ಉತ್ತರ ಬರೀಬೇಕಾಗತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ತನಕ ತಾವೆಲ್ಲ ಒಂದು 2 ಅವಧಿಯಲ್ಲಿ ಮಗ್ಗದ ಸಾಹೇಬ ಎಂಬ ಸಣ್ಣ ಕಥೆಯನ್ನು ಕಥಾರೂಪದಲ್ಲಿ ನಿಮಗೆ ನಾನು ವಿಷಯವನ್ನು ಪ್ರಸ್ತುತಪಡಿಸಿದ್ದೀನಿ. ಇನ್ನೂ ಹೆಚ್ಚು ಹೆಚ್ಚು ಸಣ್ಣ ಕಥೆಗಳನ್ನು ತಾವೆಲ್ಲರೂ ಓದಬೇಕು. ದಿನಪತ್ರಿಕೆಗಳಲ್ಲಿ ಬರ್ತಕ್ಕಂಥ, ಮಾಸಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಎಲ್ಲ ಕಥೆಗಳನ್ನು ತಾವೆಲ್ಲರೂ ಓದಿ ಸಣ್ಣ ಕಥೆಯ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸಬೇಕು ಅಂತ ತಿಳ್ಕೊಂಡು ಈ ಮುಖಾಂತರ ತಮ್ಮೆಲ್ಲರಲ್ಲಿ ವಿಶೇಷ ಮನವಿಯನ್ನು ಮಾಡ್ತಾ ಧನ್ಯವಾದಗಳು. जोतेगूडी हेच्चेय हाकोण संतसदि कलिय